ಹಾಯ್ ಎಲ್ಲರೂ, ನಮಸ್ಕಾರ. ನಾನು ಅನುಷ್, ವೆಲ್ಕಮ್ ಟು ಅನ್ಶ್ ಟೆಕಿ. ಸೊ ಗೂಗಲ್ 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 ಎಲ್ಲಿ ನೋಡಿದ್ರು ಕೂಡ ಗೂಗಲೇ ನಮ್ಮನ್ನ ಗೂಗಲ್ ಒಂಥರ ಇಟ್ಕೊಂಡಂಗಾಗಿರುವಂಥದ್ದು. ಸೊ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಗೂಗಲ್ ನಮ್ಮ ಎಲ್ಲ ಡಾಟಾಗಳನ್ನು ಕೂಡ ಗೂಗಲ್ ಟ್ರ್ಯಾಕ್ ಮಾಡುತ್ತೆ. ಸೊ ನಮಗೆ ಒಂಥರ ಪ್ರೈವೇಸಿನ ಇಲ್ದಿರಂಗಾಗಿದೆ. ಗೂಗಲ್ ನಮ್ಮ ಪ್ರತಿಯೊಂದು ಡಾಟಾವನ್ನು, ಪ್ರತಿಯೊಂದು ಹಿಸ್ಟ್ರಿಯನ್ನು, ನೀವೇನು ಯೂಸ್ ಮಾಡ್ತೀರಾ ಪ್ರತಿಯೊಂದನ್ನು ಕೂಡ ಗೂಗಲ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಇದು ನಮಗೆ ಒಂಥರ ಪ್ರೈವೇಸಿನ ಇಲ್ದಿರೋ ಥರ ಮಾಡುತ್ತೆ. ಸೊ ಇದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗುತ್ತೆ, ನಮಗೆ ಪ್ರೈವೇಸಿನ ಇರೋದಿಲ್ಲ. ಬಟ್ ಆದರೂ ಕೂಡ ಗೂಗಲ್ನ ಆ್ಯಪ್ಗಳಿಂದ ಕೆಲವೊಂದು ಅಡ್ವಾಂಟೇಜ್ ಕೂಡ ನಮಗೆ ಸಿಗುತ್ತೆ. ಸೊ ನಮಗೆ ಪ್ರೈವೇಸಿ ಇಲ್ಲ, ಅದು ಬೇರೆ ಮ್ಯಾಟರ್ ಆಗಿರುವಂಥದ್ದು. ಬಟ್ ಆದರೂ ಕೂಡ ಕೆಲವೊಂದು ಸೈಟ್ಗಳಲ್ಲಿ ಒಂದು ಗೂಗಲ್ ನಮಗೆ ಅಡ್ವಾಂಟೇಜನ್ನು ಮಾಡಿಕೊಡುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಏನಾದರೂ ಡಿಲೀಟ್ ಆಯಿತು ಅಂತಂದರೆ ಗೂಗಲ್ನ ಆ್ಯಪ್ನ ಸಹಾಯದಿಂದ ನಾವು ಯಾವ ರೀತಿಯಾಗಿ ರಿಕವರಿ ಮಾಡುವಂಥದ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶೂಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮಲ್ಲಿ ಮೋಸ್ಟ್ ಆಫ್ ದ ಜನ ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡಬೇಕಾದ್ರೆ ಜಿಮೇಲನ್ನು ಪ್ರಿಫರ್ ಮಾಡ್ತಾರೆ. ಸೊ ಜಿಮೇಲ್ನಲ್ಲಿ ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡ್ಕೊಳ್ಳುವಂಥದ್ದು ಒಂದು ಅಡ್ವಾಂಟೇಜ್ ಆಗುತ್ತೆ. ಮೊಬೈಲ್ ಏನಾದ್ರು ನೀವು ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡ್ತಿದ್ದೀರಾ ಅಂತಂದ್ರೆ, ಮೊಬೈಲ್ ಏನಾದ್ರು ಮಿಸ್ ಆಯಿತು ಅಂತಂದ್ರೆ ಅಥವಾ ಮೊಬೈಲ್ ಏನಾದ್ರು ಹಾಳಾಯಿತು ಅಂತಂದ್ರೆ ನಿಮಗೆ ಆ ಒಂದು ಕಾಂಟ್ಯಾಕ್ಟ್ ಅನ್ನು ರಿಕವರಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನೀವೇನಾದರೂ ಒಂದು ಕಾಂಟ್ಯಾಕ್ಟ್ ಅನ್ನು ಮೊಬೈಲ್ ಸೇವ್ ಆಗಿರುವಂತಹ ಯಾವುದೋ ಒಂದು ಕಾಂಟ್ಯಾಕ್ಟ್ ಅನ್ನು ಡಿಲೀಟ್ ಮಾಡಿದ್ರಿ ಅಂದ್ರೆ, ಮಿಸ್ ಪ್ಲೇಸ್ ಆಗಿ ಡಿಲೀಟ್ ಮಾಡಿದಿರಿ ಅಂತಂದ್ರೆ, ಸೊ ಆ ಒಂದು ಕಾಂಟ್ಯಾಕ್ಟ್ ಹೋದಂಗೆ ನಿಮಗೆ ಆ ಒಂದು ಕಾಂಟ್ಯಾಕ್ಟ್ ಮತ್ತೆ ಸಿಗೋದಿಲ್ಲ. ಹಾಗೆ ಸಿಮ್ ಕಾರ್ಡಲ್ಲಿ ನಿಮಗೆ ತುಂಬಾನೇ ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡೋದಕ್ಕಾಗೋದಿಲ್ಲ, ಲಿಮಿಟ್ ಇರುತ್ತೆ, ಒಂದು 200-400 ಆ ರೀತಿಯಾಗಿ ಲಿಮಿಟ್ ಇರುತ್ತೆ. ಸೊ ಆ ಒಂದು ಲಿಮಿಟ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡ್ಕೊಳ್ಬೋದು. ಬಟ್ ನೀವೇನು ಜಿಮೇಲ್ ಅಲ್ಲಿ ಆ ಒಂದು ಕಾಂಟ್ಯಾಕ್ಟ್ ಅನ್ನು ಸೇವ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ ನಿಮಗೆ ಆ ಒಂದು ಜಿಮೇಲ್ ಐಡಿ ಆಗಿನೇ ಪಾಸ್ವರ್ಡ್ ಗೊತ್ತಿತ್ತು ಅಂತಂದ್ರೆ ಯಾವುದೇ ಒಂದು ಮೊಬೈಲ್ ಅಲ್ಲಿ ಕೂಡ, ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಕೂಡ ನೀವು ಆ ಒಂದು ಕಾಂಟ್ಯಾಕ್ಟ್ ಅನ್ನು ಪಡ್ಕೊಳ್ಬಹುದು. ಹಾಗೇನೆ ನೀವೇನಾದರೂ ಕಾಂಟ್ಯಾಕ್ಟ್ ಅನ್ನು ಡಿಲೀಟ್ ಮಾಡಿದ್ರಿ ಅಂದ್ರೂ ಕೂಡ, ನಿಮ್ಮ ಕೈನ ಮಿಸ್ಪ್ಲೇಸ್ ಆಗಿ ಒಂದು ಕಾಂಟ್ಯಾಕ್ಟ್ ಡಿಲೀಟ್ ಆಯ್ತು ಅಂದ್ರೂ ಕೂಡ ನಿಮಗೆ ತುಂಬಾನೇ ಸಿಂಪಲ್ ಆಗಿ ನೀವು ಆ ಒಂದು ಕಾಂಟ್ಯಾಕ್ಟ್ ಅನ್ನು ರಿಕವರಿ ಮಾಡಬಹುದು. ಸೊ ಯಾವ ರೀತಿಯಾಗಿ ರಿಕವರಿ ಮಾಡೋದು ಅಂತಂದ್ರೆ, ಮೊದಲನಿಗೆ ನೀವು ಬ್ರೌಸರಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಗೂಗಲ್ ಕಾಂಟ್ಯಾಕ್ಟ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಡೈರೆಕ್ಟಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮಲ್ಲಿ ನೀವು ಯಾವ ಒಂದು ಕಾಂಟ್ಯಾಕ್ಟ್ ಅನ್ನು ಗೂಗಲ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಟಿದ್ದೀರಾ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನೀವೇನು ಮಿಸ್ಪ್ಲೇಸ್ ಆಗಿ ಆ ಒಂದು ಕಾಂಟ್ಯಾಕ್ಟ್ ಅನ್ನು ಡಿಲೀಟ್ ಮಾಡಿದ್ರಿ ಅಂದ್ರೂ ಕೂಡ ಇಲ್ಲಿ 3 ಡಾಟ್ಸ್ ಇದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಟ್ರ್ಯಾಶ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವೆಲ್ಲ ಕಾಂಟ್ಯಾಕ್ಟ್ ಅನ್ನು ಡಿಲೀಟ್ ಮಾಡಿರ್ತೀರಾ ಆ ಎಲ್ಲ ಕಾಂಟ್ಯಾಕ್ಟ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ಆ ಒಂದು ಕಾಂಟ್ಯಾಕ್ಟ್ ನಿಮಗೆ ರಿಕವರಿ ಆಗಬೇಕು ಅಂತಿದ್ರೆ ಆ ಒಂದು ಕಾಂಟ್ಯಾಕ್ಟ್ ಅನ್ನು ರಿಕವರಿ ಮಾಡ್ಕೊಳ್ಬೋದು. ಸೊ 30 ದಿನಗಳ ಕಾಲ ಈ ಒಂದು ಟೈಮ್ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನೀವು ಈ ಒಂದು ಕಾಂಟ್ಯಾಕ್ಟ್ನ ರಿಕವರಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಜಿಮೇಲ್ ಕಾಂಟ್ಯಾಕ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಗೂಗಲಿಂದ ತುಂಬಾನೇ ಡಿಸ್ಅಡ್ವಾಂಟೇಜ್ ಇದೆ, ನಮ್ಮ ಪ್ರೈವೇಸಿ ಒಂಚೂರು ಇರೋದಿಲ್ಲ. ಬಟ್ ಆದರೂ ಕೂಡ ಈ ರೀತಿಯಾಗಿ ಕೆಲವೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ಸೊ ಇದಿಷ್ಟು ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋ